ಪಿಯೋಗ್ಲಾಂಗ್ನ ಸರಣಿ ಕ್ಷಿಪಣಿ ಉಡಾವಣೆಗಳ ನಂತರ ಉತ್ತರ ಕೊರಿಯಾದಿಂದ ಉಂಟಾದ ಬೆದರಿಕೆಗಳ ಕುರಿತು ಯುಎಸ್ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ರವರು ದಕ್ಷಿಣ ಕೊರಿಯಾ ಮತ್ತು ಜಪಾನ್ನ ರಕ್ಷಣಾ ಮಂತ್ರಿಗಳೊಂದಿಗೆ ಸಭೆ ನಡೆಸಿರುವುದಾಗಿ ಪೆಂಟಗನ್ ತಿಳಿಸಿದೆ ಉತ್ತರ ಕೊರಿಯಾದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆಗಳ ಸರಣಿಯಿಂದ ಅಂತಾರಾಷ್ಟ್ರೀಯ ಉದ್ವಿಗ್ನತೆ ಹೆಚ್ಚುತ್ತಿದೆ ಯುಎನ್ ಭದ್ರತಾ ಮಂಡಳಿಯಿಂದ ದೀರ್ಘಕಾಲ ಇದನ್ನು ನಿಷೇಧಿಸಲಾಗಿದೆ ಜನವರಿಯು ಅಂತಹ ಪರೀಕ್ಷೆಗಳ ದಾಖಲೆಯ ತಿಂಗಳಾಗಿತ್ತು ಕನಿಷ್ಠ ಏಳು ಉಡಾವಣೆಗಳು ಹೊಸ ರೀತಿಯ ಹೈಪರ್ಸಾನಿಕ್ ಕ್ಷಿಪಣಿ ಸೇರಿದಂತೆ ಹೆಚ್ಚಿನ ವೇಗದಲ್ಲಿ ನಡೆಸಲು ಸಾಧ್ಯವಾಯಿತು ಡಿಪಿಆರ್ಕೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣೆಗಳು ಪ್ರಾದೇಶಿಕ ಭದ್ರತೆಯನ್ನು ಅಸ್ಥಿರಗೊಳಿಸುತ್ತಿವೆ ಮತ್ತು ಅನೇಕ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಪೆಂಟಗನ್ ವಕ್ತಾರ ಜಾನ್ ಕಿಬ್ರಿ ಉತ್ತರ ಕೊರಿಯಾದ ಅಧಿಕೃತ ಹೆಸರಿನ ಸಂಕ್ಷಿಪ್ತ ರೂಪವನ್ನು ಬಳಸಿಕೊಂಡು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪರಮಾಣು ಶಸ್ತ್ರಾಸ್ತ್ರಗಳು ಮತ್ತು ಸುಧಾರಿತ ಕ್ಷಿಪಣಿಗಳನ್ನು ನಿಯೋಜಿಸುವಂತಹ ವಿಶ್ವದ ಬೆರಳೆಣಿಕೆಯಷ್ಟು ದೇಶಗಳಲ್ಲಿ ಉತ್ತರ ಕೊರಿಯಾ ಒಂದಾಗಿದೆ ಮತ್ತು ಕ್ಷಿಪಣಿ ಪರೀಕ್ಷೆಗಳೊಂದಿಗೆ ಜಗತ್ತನ್ನು ನಡಗಿಸುವ ಮೂಲಕ ಯುನೈಟೆಡ್ ಸ್ಟೇಟ್ಗೆ ಎದುರು ನಿಲ್ಲುವ ಏಕೈಕ ದೇಶವಾಗಿದೆ ಎಂದು ಉತ್ತರ ಕೊರಿಯಾ ಹೆಮ್ಮೆ ಎಂದು ಹೇಳಲಾಗಿದೆ ಕಳೆದ ವರ್ಷದಲ್ಲಿ ಉತ್ತರ ಕೊರಿಯಾ ತನ್ನ ಪರಮಾಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುವುದನ್ನು ಮುಂದುವರೆಸಿದೆ ಮತ್ತು ಕ್ರಿಪ್ಟೋನಿಕ್ಸ್ ಎಕ್ಸ್ಚೇಂಜ್ಗಳ ಮೇಲಿನ ಸೈಬರ್ ಟ್ರ್ಯಾಕ್ಗಳು ಪಿಯೋಗ್ಯಾಂಗ್ಗೆ ಪ್ರಮುಖ ಆದಾಯದ ಮೂಲವಾಗಿದೆ ಎಂದು ಗೌಪ್ಯ ವಿಶ್ವಸಂಸ್ಥೆಯ ವರದಿಯ ಆಯ್ದ ಭಾಗವು ಹೇಳಿದೆ ಶಿಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ